ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹೊಗಳಿದರೆ ರಾಜಾ ಹುಲಿಯ ಮಗ ಮರಿಹುಲಿ ಮೀನಿನ ಮರಿ ಬಿ ವೈ ವಿಜಯೇಂದ್ರ ಅವರಿಗಷ್ಟೇ ಲಾಭ, ಕರ್ನಾಟಕಕ್ಕೆ ಲಾಭ ಇಲ್ಲ. ಮೀನಿನ ಮರಿ ವಿಜಯೇಂದ್ರ ಅವರಿಗಷ್ಟೇ ಲಾಭ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಯಾರೆಲ್ಲ ಹೊಗಳ್ತಾರೋ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಅವರಿಗಷ್ಟೇ ಲಾಭ, ರಾಜ್ಯಕ್ಕೆ ಖಂಡಿತ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುದಾನದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ, ಹಗರಣಗಳ ವಿಚಾರ ಬಂದಾಗ ನರೇಂದ್ರ ಮೋದಿಯವರು ನಿದ್ದೆ ಮಾಡ್ತಾ ಇದ್ರು ಅಂತೇಳಿ ಉಲ್ಲೇಖ ಮಾಡಿ ನಿನ್ನೆ 4 ಪೋಸ್ಟರ್ಗಳನ್ನು ಬಿಟ್ಟಿದ್ರು. ಅದಕ್ಕೆ ರಾಜಾ ಹುಲಿಯ ಮಗ ಮರಿಹುಲಿ ಮೀನಿನ ಮರಿ ಬಿ ವೈ ವಿಜಯೇಂದ್ರ ಅವರು ಏನವರ ಸೂರ್ಯ ಮುಳುಗಿದರೆ ಕತ್ತಲೆ, ಚಂದ್ರ ಮೇಲೆದ್ದು ಬಂದರೆ ನಿದ್ರೆ, ಸೂರ್ಯ ಚಂದ್ರರಿಬ್ಬರು ವಿಶ್ರಾಂತಿ ಸುಖ ನಿದ್ರೆಗಳನ್ನು ಅನುಭವಿಸಿರಬಹುದು, ಆದರೆ ತಮ್ಮ ಬದುಕಿನ ಪುಟದಲ್ಲಿ ವಿರಮಿಸುವ ಪದವನ್ನೇ ಕಾಣದ, ನಿದ್ರೆ ಸುಖವೇನೆಂದು ಅರಿಯದ. ಅಂದರೆ ನರೇಂದ್ರ ಮೋದಿಯವರಿಗೆ ನಿದ್ರೆಯ ಸುಖ ಏನು ಅಂತ ಗೊತ್ತಿಲ್ಲಂತೆ. ವಿಜಯೇಂದ್ರ ಹೇಳ್ತಾ ಇರುವಂಥದ್ದು, ನಿದ್ರೆಯ ಸುಖವೇನೆಂದು ಅರಿಯದ ಒಬ್ಬ ತಪಸ್ವಿ ಆಡಳಿತಗಾರನನ್ನು ಈ ದೇಶ ಕಂಡಿದ್ದರೆ ಅದು ನರೇಂದ್ರ ಮೋದಿಯವರು ಮಾತ್ರ. ಹಾಗಾದರೆ ವಾಜಪೇಯಿ ಕತೆ ಎನ್ನುವುದು ಅವರ ಜೀವನ ಚರಿತ್ರೆ ಮತ್ತು 10 ಅವರ ಆಡಳಿತವನ್ನು ಕಣ್ಣಾರೆ ಕಂಡಿರುವ ಶತಕೋಟಿ ಭಾರತೀಯರು ಕೂಡ ಎದೆ ತಟ್ಟಿ ಹೇಳ್ತಾರೆ. ಮೋದಿಯವರ ನಡೆ ನುಡಿ ಕ್ರಿಯಾಶೀಲತೆ ಶ್ರೀರಾಮಚಂದ್ರನ ಅನುಗ್ರಹದ ನೆರಳಿನಂತಿದೆ. ರಾಮರಾಜ್ಯದ ಪರಿಕಲ್ಪನೆ ಮೋದಿಯವರ ಕಾಲದಲ್ಲಿ ಮಾತ್ರ ಸಾಧ್ಯ ಎನ್ನುವುದು ಜನವರಿ 22 ಲೋಕಾರ್ಪಣೆಗೊಳ್ಳಲಿರುವ ಶ್ರೀರಾಮ ಮಂದಿರ ಮತ್ತು ಬಾಲರಾಮನ ಪ್ರತಿಷ್ಠಾಪನೆಯ ಕ್ಷಣಗಳು ಸಾಕ್ಷಿ ಹೇಳಲಿವೆ. ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿ ನೋಡಿಕೊಳ್ಳುವ ನಿದ್ರೆ ಸಾಮ್ರಾಜ್ಯದ ಸಿದ್ದರಾಮಯ್ಯನವರು ಮೋದಿಯವರ ಹೆಗಲ ಮೇಲೆ ತಮ್ಮ ನಿದ್ರೆ ಸುಖದ ಚಿತ್ರಣ ಸೃಷ್ಟಿಸಿ ವಿಕೃತ ಆನಂದ ಪಡೆಯಲು ಹೊರಟಿದ್ದಾರೆ ಅಂತೇಳಿ ಸನ್ಮಾನ್ಯ ಶ್ರೀ ಬಿ ವೈ ವಿಜಯೇಂದ್ರ, ತಂದೆಯ ಕಾರಣ ಸನ್ಮಾನ್ಯ ಶ್ರೀ ಬಿ ವೈ ವಿಜಯೇಂದ್ರ, ಯಡಿಯೂರಪ್ಪ ಅವರ ಮಗ ಎಂಬ ಕಾರಣ ಮಾತ್ರಕ್ಕಾಗಿಯೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಂಡಂತಹ ಬಿ ವೈ ವಿಜಯೇಂದ್ರ ಅವರು ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಹೊಗಳಿಕೆ, ನರೇಂದ್ರ ಮೋದಿಯವರಿಗೆ ನಿದ್ರಾ ಸುಖ ಏನು ಅಂತ ಗೊತ್ತಿರಲಿಲ್ಲ ಅಂತೆ ಟ್ವೀಟ್ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ. ಇನ್ನೊಬ್ಬರು ಸಾಮ್ರಾಟ್ ಆರ್ ಅಶೋಕ್, ಸಾಮ್ರಾಟ್ ಆರ್ ಅಶೋಕ್ ಅವರು ಕೂಡ ಟ್ವೀಟನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಿಂದಿಸುವ ಮುಖಾಂತರ ನಿಮ್ಮ ಹೈಕಮಾಂಡ್ ದೊರೆಗಳನ್ನು ಮೆಚ್ಚಿಸಿ ಅಲುಗಾಡುತ್ತಿರುವ ತಮ್ಮ ಕುರ್ಚಿ ಉಳಿಸಿಕೊಳ್ಳಬಹುದು ಎಂಬ ಕನಸು ಕಾಣಬೇಡಿ. ತಾವು ಎಷ್ಟೇ ಹಾರಾಡಿದರೂ ಚೀರಾಡಿದರೂ ಲೋಕಸಭೆ ಚುನಾವಣೆಯವರೆಗೆ ಮಾತ್ರ ತಮ್ಮ ಕುರ್ಚಿ ಭದ್ರ ಎಂಬುದು ಈಗ ಗುಟ್ಟಾಗಿ ಏನು ಉಳಿದಿಲ್ಲ. ಇಡೀ ವಿಶ್ವವೇ ಮೆಚ್ಚಿರುವ, ಇಡೀ ದೇಶವೇ ಪ್ರೀತಿಸುವ ಅದ್ವಿತೀಯ ನಾಯಕ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಅವರ ಶಿಸ್ತಿನ ಜೀವನ, ಪರಿಶ್ರಮದ ಸ್ವಭಾವ, ಹಿಡಿದ ಕೆಲಸ ಮಾಡಿ ಮುಗಿಸುವ ಬದ್ಧತೆ ಇವೆಲ್ಲವೂ ಈ ದೇಶದ ಸಣ್ಣ ಮಕ್ಕಳಿಗೂ ಗೊತ್ತಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ಎಂತು ಒಲಿವನಯ್ಯ ಎನ್ನುವಂತಹ ವಚನವನ್ನು ಉಲ್ಲೇಖಿಸಿ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರ ಕುಂಭಕರ್ಣ ನಿದ್ದೆಯ ಬಗ್ಗೆ ಟೀಕೆ ಮಾಡಲು ಬಿಜೆಪಿ ಏನನ್ನೂ ಸೃಷ್ಟಿ ಮಾಡುವ ಅವಶ್ಯಕತೆ ಇಲ್ಲ, ಎಡಿಟಿಂಗ್ ಬೇಕಿಲ್ಲ, ಪಾಪ ಕಾಂಗ್ರೆಸ್ ನಾಯಕರೇ ನಮಗೆ ಉಚಿತವಾಗಿ ಬೇಕಾದಷ್ಟು ಸರಕು ಕೊಟ್ಟಿದ್ದಾರೆ. ಬರೀ ಮುಖ್ಯಮಂತ್ರಿ ಕುರ್ಚಿಗಾಗಿ ಮಾತ್ರ ಅಲ್ಲ, ನಿದ್ದೆ ಮಾಡುವುದರಲ್ಲೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರಸ್ಪರ ಪೈಪೋಟಿ ನೀಡುತ್ತಾರೆ, ಒಬ್ಬರಿಗೊಬ್ಬರು ಟಕ್ಕರ್ ಕೊಡುತ್ತಾರೆ ಅಂಥೇಳಿ ಆರ್ ಅಶೋಕ್ ಅವರು ಟ್ವೀಟನ್ನು ಮಾಡಿದ್ದಾರೆ. ಎಗೇನ್ ಅವರು ಹೇಳಿದ್ರಲ್ಲ ಅವರ ಟ್ವೀಟಲ್ಲಿ, ಹೈಕಮಾಂಡ್ ದೊರೆಗಳನ್ನು ಮೆಚ್ಚಿಸ್ತಾ ಇದ್ದಾರೆ ಅಂತೇಳಿ. ಇವರು ಅದನ್ನೇ ಮಾಡ್ತಾ ಇರುವಂಥದ್ದು, ಹೈಕಮಾಂಡ್ ದೊರೆಗಳನ್ನು ಮೆಚ್ಚ. ಅದರ್ವೈಸ್ ಆರ್ ಅಶೋಕ್ಗೆ ವಿಧಾನಸಭೆಯ ವಿಪಕ್ಷ ನಾಯಕ ಸ್ಥಾನ ಸಿಗಲಿಕ್ಕೆ ಬೇರೆ ಯಾವುದೇ ಕಾರಣಗಳಿಲ್ಲ. ಆರ್ ಅಶೋಕ್ಗೆ ವಿಧಾನಸಭೆಯ ವಿಪಕ್ಷ ನಾಯಕ ಸ್ಥಾನ ಸಿಗಲಿಕ್ಕೆ ಬೇರೆ ಯಾವುದೇ ಕಾರಣಗಳಿರಲಿಲ್ಲ, ಇದೇ ಹೈಕಮಾಂಡ್ ದೊರೆಗಳನ್ನು ಮೆಚ್ಚಿಸಿದ ಕಾರಣಕ್ಕೋಸ್ಕರ. ಇನ್ನೊಬ್ಬರು ಗೋವಿಂದ ಕಾರಜೋಳ, ಬರದಿಂದ ಬಳಲಿರುವ ರೈತರಿಗೆ 2,000 ರೂಪಾಯಿ ಕೊಡುತ್ತೇನೆಂದು ಬೊಗಳೆ ಬಿಟ್ಟ ಸಿಎಂ ಸಿದ್ದರಾಮಯ್ಯನವರೇ,
ಎಲ್ಲದಕ್ಕೂ ಪ್ರಧಾನಿಯ ಮೇಲೆ ಬೆರಳು ತೋರಿಸುವುದನ್ನು ಚಟ ಮಾಡಿಕೊಂಡಿದ್ದಾರೆ. ಬರ ಪರಿಹಾರಕ್ಕಾಗಿ ನಯ ಪೈಸೆ ಕೆಲಸ ಮಾಡದ ನೀವು ಕೇಂದ್ರ ಸರ್ಕಾರವೇ ಎಲ್ಲವನ್ನು ಮಾಡಬೇಕೆಂದು ಬಯಸುವುದಾದರೆ ಮೊದಲು ರಾಜೀನಾಮೆ ನೀಡಿ ಮನೆಗೆ ಹೋಗಿ ಎನ್ನುವಂಥದ್ದು ಗೋವಿಂದ ಕಾರಜೋಳ, ಒಂದು ಬಾರಿ DCM ಆಗಿದ್ದಂತಹ ಗೋವಿಂದ ಕಾರಜೋಳ ಅವರ ಮಾತು. ವಿಜಯೇಂದ್ರ ಆರ್ ಅಶೋಕ್, ಗೋವಿಂದ ಕಾರಜೋಳ. ವಿಜಯೇಂದ್ರ ಅವರಂತೂ ಏನು ಪದಪುಂಜಗಳದು, ಛೆ ಪದಪುಂಜಗಳು. ನಿದ್ರಾ ಸುಖವೇ ಏನು ಅಂತ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ ಅಂತೇಳಿ ವಿಜಯೇಂದ್ರ ಹೇಳಿದ್ದಾರೆ. ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದು, ಆರ್ ಅಶೋಕ್ ಅವ್ರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದು, ನೀವು ಆಸ್ ಎ ಪಾರ್ಟಿ ವೈಸ್ ನಿಮ್ಮ ನಾಯಕರನ್ನು ನೀವು ಹೊಗಳಬಹುದು. ಆದರೆ ಸತ್ಯ ಅಂತೂ ಹೌದು, ಕರ್ನಾಟಕಕ್ಕೆ ಅನುದಾನದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಿಂದ ಘೋರ ಅನ್ಯಾಯ ಆಗ್ತಿದೆ, ಶೋಷಣೆ ಆಗ್ತಿದೆ, ನಮಗೆ ತೊಂದರೆ ಆಗ್ತಾ ಇದೆ. ನಾವು GST ಇಡೀ ದೇಶದಲ್ಲೇ ಎರಡನೆಯ ಸ್ಥಾನದಲ್ಲಿದ್ದೀವಿ. ಆದಾಯ ತೆರಿಗೆ ಸಂಗ್ರಹ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ನಮಗೆ ಬರ ಪರಿಹಾರ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿನ ಅನುದಾನದ ಪಾಲಿರ್ಬೋದು, ನರೇಗಾ ಯೋಜನೆಯಲ್ಲಿನ ಪಾಲಿರ್ಬೋದು, ನಮಗೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಇದನ್ನು ಕೇಳೋದು ಬಿಟ್ಟುಬಿಟ್ಟು ಏನು ಪ್ರಯೋಜನ ಏನಿಲ್ಲ. ನೀವು BJPಯವರು ಮೋದಿಯವರನ್ನು ಹೊಗಳುವುದರಿಂದ ಕರ್ನಾಟಕದ ಜನತೆಗೆ ನಯಾ ಪೈಸೆಯ ಪ್ರಯೋಜನ ಇಲ್ಲ. ವಿಜಯೇಂದ್ರ ಅವರು ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಗಟ್ಟಿ ಮಾಡ್ಕೋಬಹುದು ಲೋಕಸಭಾ ಚುನಾವಣೆಯ ಬಳಿಕವೂ. ಆರ್ ಅಶೋಕ್ ಅವರು ತಮ್ಮ ಶಾಸಕರು ಹೇಳಿದ್ರಲ್ಲ, SR ವಿಶ್ವನಾಥ್ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಶೋಕ್ ಅಂತೇಳಿ. ಸೊ ಅಂತಹ ಅಪವಾದಗಳ ನಡುವೆಯೂ ಕೂಡ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳಬಹುದು ಬಿಟ್ಟರೆ ಕರ್ನಾಟಕದ ಜನತೆಗೆ BJP ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹೊಗಳುವುದರಿಂದ ನಯಾ ಪೈಸೆಯ ಬಿಡಿಗಾಸಿನ ಒಂದು ಪೈಸೆಯ ಪ್ರಯೋಜನ ಅಂತೂ ಇಲ್ಲ. ಹೋಗಿ ಕೇಳಬೇಕು ನರೇಂದ್ರ ಮೋದಿ ಅವರ ಬಳಿ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ, ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಎನ್ನುವಂಥ ಕೂಗಿದೆ. ಆಮೇಲೆ ವಿಜಯೇಂದ್ರ ಅವರು ಅವರ ತಂದೆಯ ಅವಧಿಯಲ್ಲಿ ಆದಂತಹ ಒಂದು ಸನ್ನಿವೇಶವನ್ನು ನೆನಪು ಮಾಡ್ಕೊಳ್ಳೋದು ಒಳ್ಳೆಯದು. ತುಮಕೂರಲ್ಲಿ ನಡೆದಂತಹ ಸಮಾವೇಶದಲ್ಲಿ ಸ್ವತಃ ಯಡಿಯೂರಪ್ಪನವರು ವೇದಿಕೆಯ ಮೇಲೆಯೇ ಪರಿಹಾರಕ್ಕೋಸ್ಕರ ನರೇಂದ್ರ ಮೋದಿ ಅವರ ಎದುರು ಮನವಿಯನ್ನು ಮಾಡ್ತಾರೆ, ಪರಿಹಾರ ಕೊಡಿ ದಯವಿಟ್ಟು ಅಂಥೇಳಿ. ಸೊ ವಿಜಯೇಂದ್ರ ಅವರಿಗೆ ಅವರ ತಂದೆಯ ಕಾಲಾವಧಿಯಲ್ಲಾದಂಥ ಈ ಘಟನಾವಳಿಗಳ ಅರಿವು, ಜೊತೆಗೆ ತಮ್ಮ ತಂದೆಯ ಕಾಲಾವಧಿಯಲ್ಲಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಎಷ್ಟು ಪರಿಹಾರ ಬಂತು ಎನ್ನುವುದರ ಕನಿಷ್ಠ ಮಾಹಿತಿ ಮರಿಹುಲಿ ಮೀನಿನ ಮರಿಗೆ ಗೊತ್ತಿದ್ದರೆ ವಿಜಯೇಂದ್ರ ಈ ಟ್ವೀಟನ್ನು ಮಾಡ್ತಾ ಇರಲಿಲ್ಲ. ಬಟ್ ವಿಜಯೇಂದ್ರ ಕೂಡ ಎಗೇನ್ ಯಡಿಯೂರಪ್ಪನವರ ಮಗ ಎಂಬ ಏಕಮಾತ್ರ ಕಾರಣಕ್ಕೋಸ್ಕರ ಕರ್ನಾಟಕ BJPಯ ರಾಜ್ಯಾಧ್ಯಕ್ಷರು, ಅದರ್ವೈಸ್ ಯಾಸ್ ಬೇರೆ ಯಾವುದೇ ಅರ್ಹತೆಗಳು ಇಲ್ಲ ವಿಜಯೇಂದ್ರ ಅವರಿಗೆ BJPಯ ರಾಜ್ಯಾಧ್ಯಕ್ಷರಾಗಲಿಕ್ಕೆ. ಕೇವಲ ಯಡಿಯೂರಪ್ಪನವರ ಮಗ ಎಂಬ ಕಾರಣಕ್ಕೋಸ್ಕರ ಮಾತ್ರ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿರುವಂಥದ್ದು ಕರ್ನಾಟಕ. ಸೊ ಹೈಕಮಾಂಡ್ ದೊರೆಗಳನ್ನು ಅಶೋಕ್ ಹೇಳಿದ್ರಲ್ಲ, ಹೈಕಮಾಂಡ್ ದೊರೆಗಳನ್ನು ಸಿದ್ದರಾಮಯ್ಯನವರು ಮೆಚ್ಚಿಸ್ತಾ ಇದ್ದಾರೆ ಅಂತೇಳಿ, ಅದಕ್ಕಿಂತಲೂ ಹೆಚ್ಚು ಮೆಚ್ಚಿಸುವಂತಹ ಕೆಲಸವನ್ನು ವಿಜಯೇಂದ್ರ ಮತ್ತು ಆರ್ ಅಶೋಕ್ ಮಾಡ್ತಾ ಇದ್ದಾರೆ.